ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಆಯೋಜಿಸಿದ್ದ ಜಾಗೃತಿ ಜಾಥಾ ಹಾಗೂ ರಂಗೋಲಿ ಸ್ಪರ್ಧೆಗೆ ಪೌರಾಯುಕ್ತ ಪವನ್ ಚಾಲನೆ ನೀಡಿದರು. ಈ ವೇಳೆ ಸಹಾಯಕ ಚುನಾವಣಾಧಿಕಾರಿ ಸೋಮಶೇಖರ್ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಸ್ಥಳೀಯರಾದ ನಾಗರಾಜ್, ಮತದಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ, ದೇಶದ ಉತ್ತಮ ಭವಿಷ್ಯಕ್ಕೆ ಕಡ್ಡಾಯ ಮತದಾನ ಮಾಡಿ ಎಂದು ಮನವಿ ಮಾಡಿದರು. ಆಯ್ಕೆ ಮಾಡಿ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಕಳಿಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮುಂದಿನ 26ನೇ ತಾರೀಕು ಮತದಾನ ನಡೆಯಲಿದ್ದು ನನ್ನ ಮತವನ್ನು ನಾನು ಚಲಾಯಿಸುತ್ತಿದ್ದೇನೆ. ಒಂದು ನಮ್ಮ ಪ್ರಜಾಪ್ರಭುತ್ವ. ಇನ್ನೋರ್ವ ಸ್ಥಳೀಯರಾದ ತುಳಸಿ, ಒಳ್ಳೆಯ ಪ್ರತಿನಿಧಿಗಳ ಆಯ್ಕೆ ಮಾಡುವುದು ನಮ್ಮ ನೈತಿಕ ಜವಾಬ್ದಾರಿಯಾಗಿದೆ, ಹಾಗಾಗಿ ಮತ ಚಲಾಯಿಸುವುದು ಅತಿ ಮುಖ್ಯ ಎಂದು ಹೇಳಿದರು. ಆಯ್ಕೆ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮ ಒಂದು ಹೊಣೆಗಾರಿಕೆಯಾಗಿರುತ್ತೆ, ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದಕ್ಕಾಗಿ ನಾನು 4 ಜನಕ್ಕೆ ಮಾಹಿತಿಯನ್ನ ತಿಳಿಸ್ತೀನಿ, ಅರಿವು ಮೂಡಿಸ್ತೀನಿ. ಅದೇ ರೀತಿ ನಾನು ಸಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಭಾಗವಹಿಸಿ ನನ್ನ ಮತವನ್ನು ನಾನು ಚಲಾಯಿಸುತ್ತೇನೆ. ಸಹಾಯಕ ಚುನಾವಣಾಧಿಕಾರಿ ಸೋಮಶೇಖರ್ ಪ್ರಜಾಪ್ರಭುತ್ವದ ಆಶಯಗಳನ್ನು ಬಲಗೊಳಿಸಲು ಮತದಾನ ಮಾಡಬೇಕೆಂದು ತಿಳಿಸಿದರು. ಮೂಲ ಕೀಲಿಕೈ ಬಂದು ನಮ್ಮ ಮತದಾನ ಮಾಡುವ ಮೂಲಕ ಒಂದು ಸುಭದ್ರ ಸರ್ಕಾರವನ್ನ ರಚಿಸಿ ಅದರ ಮುಖೇನ ರಾಷ್ಟ್ರದ ಅಭಿವೃದ್ಧಿ ಪ್ರತಿ ಡೆಮಾಕ್ರೆಟಿಕ್ ಕಂಟ್ರಿಗಳಲ್ಲಿ ಏನು ನಮ್ಮ ಒಂದು ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ ಹಾಗೂ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಹಾಗೂ ವೆಲ್ಫೇರ್ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಮ್ಮ ಪ್ರಜಾಪ್ರಭುತ್ವ ತುಂಬ ಪ್ರಮುಖವಾಗಿರುತ್ತೆ. ಪೌರಾಯುಕ್ತ ಪವನ್ ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಮತದಾನ ಹೊಂದುವ ಗುರಿ ಹೊಂದಿದ್ದು ವಿವಿಧ ಕಾರ್ಯಕ್ರಮಗಳ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಬರ್ತಾರೆ ಅಂತ ಪ್ರದೇಶಗಳಲ್ಲಿ ಅವರಿಗೆ ಮತದಾನದ ಅನುವು ಮಾಡೋಕ್ಕೆ ನಾವು CMC ನಮ್ಮ ನಗರಸಭೆ ಕಡೆಯಿಂದ ಜಾಥಾಗಳು ಮಾಡಿದ್ದೀವಿ, ಫ್ಯಾಷನ್ ಶೋ ಮಾಡಿದ್ದೀವಿ, ರಂಗೋಲಿ ಕಾಂಪಿಟೇಷನ್ ಮಾಡಿದ್ದೀವಿ. ಇದೇ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಕಂಡು ಬಂದಿದ್ದೇವೆ ಅಂದರೆ ಹುರುಪಾಗಿದ್ದಾರೆ. ಈ ವರ್ಷ ಖಂಡಿತವಾಗೂ 2019ಗಿಂತ ಸರಾಸರಿ ಹೆಚ್ಚಾಗತ್ತಂತ ನನ್ನ ಅಭಿಪ್ರಾಯ.